ಕನ್ನಡ ತರಗತಿಗೆ ಸ್ವಾಗತ ವೆಲ್ಕಮ್ ಟು ಕನ್ನಡ ಕ್ಲಾಸ್ ಟುಡೇ ಇನ್ ದಿಸ್ ಕ್ಲಾಸ್ ವಿ ವಿಲ್ ಡೂ ದ ಎಕ್ಸಸೈಸಸ್ ಆಫ್ ಜೀವದಯೆ ಚಾಪ್ಟರ್ ಫಸ್ಟ್ ವಿ ವಿಲ್ ಲರ್ನ್ ದ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ ಆಸಕ್ತಿ ಇಂಟ್ರೆಸ್ಟ್ ಮೀನ್ಸ್ ಶ್ರದ್ಧೆ ತತ್ಪರತೆ ಆಲ್ಸೋ ವಿ ಕ್ಯಾನ್ ಟೆಲ್ ಅಭಿರುಚಿ ಆಸಕ್ತಿ ಒಲವು ಅಭಿರುಚಿ ಮೀನ್ಸ್ ಇಂಟ್ರೆಸ್ಟ್ ಸೊ ಸೇಮ್ ವೇ ಆಸಕ್ತಿ ಒಲವು ಖುಷಿ ಖುಷಿ ಅಂದರೆ ಹಿಗ್ಗು ಸಂತೋಷ ಹ್ಯಾಪಿ ಖುಷಿ ಮೀನ್ಸ್ ಹ್ಯಾಪಿ ನಿತ್ಯ ಡೇಲಿ ನಿತ್ಯ ಡೇಲಿ ಪ್ರತಿದಿನ ಪ್ರತಿದಿನ ಹುಷಾರು ಅಂದರೆ ಎಚ್ಚರಿಕೆ ಜೋಪಾನ ಜಾಗರೂಕತೆ ಮೂರು ಬರುತ್ತೆ ಹುಷಾರು ಕೇರ್ಫುಲ್ ಗಾಬರಿ ಭಯ ಫಿಯರ್ ಅಂಜಿಕೆ ಗಾಬರಿ ಭಯ ಅಂಜಿಕೆ ಆತುರ ಹರಿ ಅವಸರ ಮೀನ್ಸ್ ಹರಿ ಆತುರ ಪೊದೆ ಪೊದರು ಬುಷ್ ಪೊದೆ ಪೊದರು ಅಂದರೆ ಬುಷ್ ವಿಷ ನಂಜು ಪಾಷಾಣ ಪಾಯ್ಸನ್ ವಿಷ ಅಂದರೆ ಪಾಯ್ಸನ್ ನಂಜು ಅಂತ ಹೇಳ್ತೀವಿ ಪಾಷಾಣ ಅಂತ ಗದರು ಅಬ್ಬರಿಸು ಬೈಯು ಕಠಿಣವಾಗಿ ನುಡಿ ನಿಂದಿಸು ಗದರು ಮೀನ್ಸ್ ಸ್ಕೋಲ್ಡ್ ಹಕ್ಕು ರೈಟ್ಸ್ ಅಧಿಕಾರ ಸ್ವಾಮ್ಯ ಸ್ವಾಮ್ಯ ಹಕ್ಕು ಅಧಿಕಾರ ಅಂದರೆ ರೈಟ್ಸ್ ಅರಿವು ತಿಳುವಳಿಕೆ ಎಚ್ಚರ ಅರಿವು ಮೀನ್ಸ್ ಅವೇರ್ನೆಸ್ ಆಲಂಗಿಸು ಹಗ್ ಅಪ್ಪಿಕೊಳ್ಳು ತಬ್ಬಿಕೊಳ್ಳು ಸವಾರಿ ಅಂದರೆ ಪ್ರಾಣಿ ವಾಹನ ಇತ್ಯಾದಿಗಳ ಮೇಲೆ ಕುಳಿತು ಸಂಚರಿಸ್ತು ಟ್ರಾವೆಲಿಂಗ್ ಬೈ ಆನಿಮಲ್ ಆರ್ ವೆಹಿಕಲ್ ಇಟ್ ಇಸ್ ಕಾಲ್ಡ್ ಸವಾರಿ ಕ್ಯಾಚ್ ಕ್ಯಾಚ್ ಅಂದರೆ ಹಿಡಿಯುವುದು ಕ್ಯಾಚಿಂಗ್ ಕೆಳಗೆ ಬೀಳುತ್ತಿರುವುದನ್ನು ವಸ್ತುಗಳನ್ನು ಹಿಡಿಯುವುದು ಕ್ಯಾಚಿಂಗ್ ವಿಚ್ ಇಸ್ ಫಾಲಿಂಗ್ ಡೌನ್ ಚಿಕಿತ್ಸೆ ಟ್ರೀಟ್ಮೆಂಟ್ ರೋಗವನ್ನು ಗುಣಪಡಿಸಲು ಮಾಡುವ ವೈದ್ಯೋಪಚಾರ ಅಂದರೆ ರೋಗವನ್ನು ಹೋಗಿಸೋದಕ್ಕೆ ಯಾವೊಂದು ಪದ್ಧತಿನ ಮಾಡ್ತೀವೋ ಅದಕ್ಕೆ ಚಿಕಿತ್ಸೆ ಅಂತ ಹೇಳ್ತೀವಿ ಚಿಕಿತ್ಸೆ ಟ್ರೀಟ್ಮೆಂಟ್ ಮೀನ್ಸ್ ಯೂಸ್ ಟು ಟ್ರೀಟ್ ದ ಡಿಸೀಸ್ ಪ್ರಾಣ ಅಂದರೆ ಲೈಫ್ ಉಸಿರಾಟದ ಪ್ರತಿಯೊಂದು ಜೀವಿಯಲ್ಲೂ ಇರುವ ಚೈತನ್ಯ ಮೀನ್ಸ್ ದ ರೆಸ್ಪಿರೇಷನ್ ವಿಚ್ ಇಸ್ ದೇರ್ ಇನ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಚೈತನ್ಯ ಕವಿ ಪರಿಚಯ ಕವಿ ಪರಿಚಯ ವಿ ವಿಲ್ ಡೂ ರೈಟರ್ಸ್ ಎಕ್ಸ್ಪ್ಲನೇಷನ್ ಶ್ರೀಮತಿ ಪ್ರೇಮಾ ಶಿವಾನಂದ ಅವರು ವಿಜಾಪುರ ಜಿಲ್ಲೆಯ ಹಿಟ್ಟಿನಹಳ್ಳಿಯವರು ಹುಟ್ಟಿದ್ದು 1971 ಉತ್ತರ ಪ್ರದೇಶದ ರಾಯಬರೇಲಿ ಮತ್ತು ಬೆಂಗಳೂರಿನಲ್ಲಿ ಶಿಕ್ಷಣವನ್ನು ಪಡೆದರು ಅವರು ಹುಟ್ಟಿದ್ದು ಉತ್ತರ 1971 ಉತ್ತರ ಪ್ರದೇಶದ ರಾಯಬರೇಲಿ ಮತ್ತು ಬೆಂಗಳೂರಿನಲ್ಲಿ ಅವರು ಶಿಕ್ಷಣ ಆಗುತ್ತೆ ಪ್ರೇಮಾರವರು ಮಕ್ಕಳ ಮನಸ್ಸನ್ನು ಸೆಳೆಯಬಲ್ಲ ಕಥೆಗಳನ್ನು ಬರೆದಿದ್ದಾರೆ ಇದುವರೆಗೆ ಸುಮಾರು 30 ಕಥೆಗಳನ್ನು ಬರೆದು ಪ್ರಕಟಿಸಿದ್ದಾರೆ ಈಗ ಧಾರವಾಡದ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ದಿಸ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ರೈಟರ್ ಶ್ರೀಮತಿ ಪ್ರೇಮಾ ಶಿವಾನಂದ್ ವಿಜಾಪುರ ಜಿಲ್ಲೆ ಹಿಟ್ಟಿನಹಳ್ಳಿನವರು ಶಿ ಬಿಲಾಂಗ್ಸ್ ಟು ಬಿಜಾಪುರ ಡಿಸ್ಟಿಕ್ ಹಿಟ್ಟಿನಹಳ್ಳಿ ಆ್ಯಂಡ್ ಬರ್ತ್ ಡೇಟ್ 1971 ಉತ್ತರ ಪ್ರದೇಶದ ರಾಯಬಾರಲ್ಲಿ ಮತ್ತು ಬೆಂಗಳೂರಿನಲ್ಲಿ ಶಿಕ್ಷಣ ಶಿ ಗಾಟ್ ಎಜುಕೇಷನ್ ಇನ್ ಉತ್ತರ ಪ್ರದೇಶದ ರಾಯರಬೇಲಿ ಆ್ಯಂಡ್ ಬೆಂಗಳೂರು ಶಿ ರೋಟ್ 30 ಸ್ಟೋರೀಸ್ ಚಿಲ್ಡ್ರನ್ ಸ್ಟೋರೀಸ್ ಓಕೆ ನೌ ವಿ ವಿಲ್ ಡೂ ದ ಎಕ್ಸಸೈಸ್ ರಂಗ ಮತ್ತು ಸಾಧಕ್ ಇಬ್ಬರು ವಾಟ್ ಟೈಪ್ ಆಫ್ ಫ್ರೆಂಡ್ಸ್ ಗೆಳೆಯರು ಯಾವ ಗೆಳೆಯರು ಜೀವದ ಗೆಳೆಯರು ಜೀವದ ಗೆಳೆಯರು ಅಜ್ಜಿ ಡ್ಯಾಶ್ ಡ್ಯಾಶ್ ಕಟ್ಟಿಗೆಗಳನ್ನು ಆರಿಸುತ್ತಿದ್ದರು ಒಣ ಕಟ್ಟಿಗೆ ವಿಚ್ ಟೈಪ್ ಆಫ್ ಸ್ಟಿಕ್ಸ್ ಶಿ ವಾಸ್ ಕಲೆಕ್ಟಿಂಗ್ ಒಣ ಡ್ರೈ ಸ್ಟಿಕ್ಸ್ ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಡ್ಯಾಶ್ ಕೊಡಿಸಿದನು ಚಿಕಿತ್ಸೆ ಟ್ರೀಟ್ಮೆಂಟ್ ವಾಟ್ ರಂಗ ಗೇವ್ ಟು ಅಜ್ಜಿ ಚಿಕಿತ್ಸೆ ಟ್ರೀಟ್ಮೆಂಟ್ ಯಾ ಸೊ ನೆಕ್ಸ್ಟ್ ಎಕ್ಸಸೈಸ್ ವಾಟ್ ಈಸ್ ವಿ ವಿಲ್ ಸಿ ಈ ಮಾತುಗಳನ್ನು ಯಾರಿಗೆ ಹೇಳಿದರು ಹೂ ಟೋಲ್ ಟು ಹೂಮ್ ತಲೆ ಕೆಟ್ಟಿದೆಯೋ ನಿಂಗೆ ತಲೆ ಆರ್ ಯು ಮ್ಯಾಡ್ ತಲೆ ಕೆಟ್ಟಿದೆಯೋ ನಿಂಗೆ ಹೂ ಟೋಲ್ ದಿಸ್ ರಂಗ ಹೇಳಿದನು ಯಾರಿಗೆ ಹೇಳ್ದ ಟು ಹೂ ಸಾಧಕಿಗೆ ಹೇಳಿದನು
ನೆಕ್ಸ್ಟ್ ಏನಿದೆ, ಅಜ್ಜಿ ಕಚ್ಚಿರುವ ಹಾವು ವಿಷದ ಹಾವಲ್ಲ. ದ ಸ್ನೇಕ್ ವಿಚ್ ಹಸ್ ಬೈಟನ್ ಟು ಅಜ್ಜಿ ಈಸ್ ನಾಟ್ ಎ ಪಾಯ್ಸನಸ್ ಸ್ನೇಕ್. ಯಾರು ಹೇಳಿದರು, ಯಾರು ಹೇಳ್ತಾರೆ, ವೈದ್ಯರು, ವೈದ್ಯರು, ವೈದ್ಯರು ಹೇಳಿದರು, ವೈದ್ಯರು ಹೇಳಿದರು. ಯಾರಿಗೆ ಹೇಳಿದರು, ರಂಗನಿಗೆ, ರಂಗನಿಗೆ, ರಂಗನಿಗೆ ಹೇಳಿದರು. ನೆಕ್ಸ್ಟ್, ಇನ್ನು ಮುಂದೆ ಹೀಗೆ ಮಾಡೋದಿಲ್ಲ, ಐ ವಾಂಟ್ ಡೂ ಸಚ್ ಥಿಂಗ್ಸ್ ಅಗೇನ್. ಯಾರು ಹೇಳಿದರು, ಸಾದಿಕ್ ಹೇಳ್ತಾನಲ್ವಾ, ಸಾದಿಕ್ ಹೇಳ್ತಾನೆ, ಸಾದಿಕ್ ಹೇಳಿದನು. ಯಾರಿಗೆ ಹೇಳ್ತಾನೆ, ರಂಗನಿಗೆ, ರಂಗನಿಗೆ ಹೇಳಿದನು. ಸಾದಿಕ್ ರಂಗನಿಗೆ ಹೇಳ್ತಾನೆ, ನಾನು ಇನ್ನೊಂದು ಸತಿ ಈ ಥರ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಆನ್ಸರ್ ಇನ್ ಒನ್ ಸೆಂಟೆನ್ಸ್. ರಂಗ ಮತ್ತು ಸಾದಿಕ್ ದಿನಾಲೂ ಯಾವುದರಲ್ಲಿ ಶಾಲೆಗೆ ಹೋಗುತ್ತಿದ್ದರು, ರಂಗ ಮತ್ತು ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್, ಮತ್ತು ಸಾದಿಕ್ ಸೈಕಲ್ನಲ್ಲಿ, ಸೈಕಲ್ಲಿನಲ್ಲಿ, ಸೈಕಲ್ಲಿನಲ್ಲಿ ದಿನಾಲೂ ಡೇಲಿ ಡೇಲಿ ಶಾಲೆಗೆ ಹೋಗುತ್ತಿದ್ದರು. ದೇ ಯೂಸ್ ಟು ಗೋ ಟು ಸ್ಕೂಲ್ ಬೈ ಸೈಕಲ್, ಹೋಗುತ್ತಿದ್ದರು. ದೇ ವೇರ್ ಗೋಯಿಂಗ್. ಓಕೆ, ನೇರಳೆ ಮರವನ್ನು ಹತ್ತಿದವರು ಯಾರು? ಹೂ ಕ್ಲೈಂಬ್ಡ್ ನೇರಳೆ ಟ್ರೀ, ಜಾಮೂನ್ ಟ್ರೀ. ಮರ ಮೀನ್ಸ್ ಟ್ರೀ. ರಂಗ ನೇರಳೆ ಮರವನ್ನು ಹತ್ತಿದನು. ರಂಗ ಕ್ಲೈಂಬ್ ದ ಜಾಮೂನ್ ಟ್ರೀ, ನೇರಳೆ ಮರ. ಅಜ್ಜಿ ಕೂಗಿಕೊಂಡಿದ್ದು ಯಾಕೆ? ಅಜ್ಜಿ ಅಜ್ಜಿಗೆ ಹಾವು ಕಚ್ಚಿದ್ದಕ್ಕಾಗಿ, ಯು ಹ್ಯಾವ್ ಟು ರೈಟ್, ಕಚ್ಚಿದ್ದಕ್ಕಾಗಿ ಕೂಗಿಕೊಂಡಳು. ವೈ ಸಿ ಸ್ಕ್ರೀಮ್ಡ್ ಬಿಕಾಸ್ ಸ್ನೇಕ್ ಹ್ಯಾಸ್ ಬೈಟನ್. ಕೂಗಿಕೊಂಡಿದ್ದಳು. ವೈದ್ಯರು ರಂಗನ ಬಳಿ ಏನೆಂದು ಹೇಳಿದರು, ವಾಟ್ ಟೋಲ್ಡ್ ಡಾಕ್ಟರ್ಸ್ ಟು ರಂಗ. ಅಜ್ಜಿಗೆ ಕಚ್ಚಿದ ಹಾವು ವಿಷದ ಹಾವಲ್ಲ, ಅಜ್ಜಿಗೆ ಕಚ್ಚಿದ ಹಾವು ವಿಷದ ಹಾವಲ್ಲ ಎಂದು ಹೇಳಿದರು, ಹೇಳಿದರು. ಓಕೆ, ರಂಗ ಯಾರನ್ನು ಸಮಾಧಾನ ಪಡಿಸಿದನು? ರಂಗ ಸಾದಿಕ್ನನ್ನು ಸಮಾಧಾನ ಪಡಿಸಿದನು, ಸಮಾಧಾನ ಪಡಿಸಿದನು. ಯಾರು ಯಾರನ್ನ ಸಮಾಧಾನ ಪಡಿಸಿದರು? ಪಡಿಸಿದನು. ಓಕೆ, ಸಮಾಧಾನ ಪಡಿಸಿದನು. ನೆಕ್ಸ್ಟ್, ಪೊದೆಯಲ್ಲಿ ಹಾವನ್ನು ಕಂಡು ಸಾದಿಕ್ ರಂಗನಿಗೆ ಏನೆಂದು ಹೇಳಿದನು? ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2-3 ಸೆಂಟೆನ್ಸಸ್. ಎರಡು ಮೂರು ವಾಕ್ಯದಲ್ಲಿ ಬರೀಬೇಕು. ಪೊದೆಯಲ್ಲಿರೋ ಹಾವನ್ನು ನೋಡಿ ಸಾದಿಕ್ ರಂಗನಿಗೆ ಏನೆಂದು ಹೇಳಿದರು? ಆಫ್ಟರ್ ಸೀಯಿಂಗ್ ದ ಸ್ನೇಕ್ ಇನ್ ದ ಬುಷ್, ವಾಟ್ ಸಾದಿಕ್ ಟೋಲ್ ಟು ರಂಗ? ಸಾದಿಕ್ ಟೋಲ್ ಟು ರಂಗ, ರಂಗ ಬಾರೋ ಇಲ್ಲಿ, ಬಾರೋ ಇಲ್ಲಿ, ಹಾವು ಸಿಕ್ಕಿದೆ. ಹಾವು, ಎಸ್, ಹಾವು, ಹಿಯರ್ ಯು ಕ್ಯಾನ್ ಟೆಲ್. ಓಕೆ, ಹಾವು. ರಂಗ ಬಾರೋ ಇಲ್ಲಿ, ಹಾವು ಸಿಕ್ಕಿದೆ, ಹಾವು ಸಿಕ್ಕಿದೆ, ಸಾಯಿಸೋಣ. ಕಮ್ ರಂಗ, ವಿ ವಿಲ್ ಕಿಲ್ ದ ಸ್ನೇಕ್. ಐ ಗಾಟ್ ಸ್ನೇಕ್, ಕಮ್ ವಿ ವಿಲ್ ಕಿಲ್, ಸಾಯಿಸೋಣ ಎಂದು
ಎಂದು ಹೇಳಿದನು. ಓಕೆ, ನೆಕ್ಸ್ಟ್, ಕೋಪಗೊಂಡಿದ್ದ ಸಾಧಿಕನನ್ನು ರಂಗ ಹೇಗೆ ಸಮಾಧಾನ ಪಡಿಸಿದನು? ಸೊ ಹೌ ಹಿ ಪ್ಲೀಸ್ಡ್ ಆ್ಯಂಗ್ ರಂಗ ಹೌ ಹಿ ಪ್ಲೀಸ್ಡ್ ಸಾಧಿಕ್ ಬಿಕಾಸ್ ಸಾಧಿಕ್ ವಾಸ್ ಇನ್ ಆ್ಯಂಗ್ರಿ. ಸೊ ಹೌ ರಂಗ ಕನ್ವಿನ್ಸ್ಡ್ ಹಿಮ್ ದಟ್ ಯು ಶುಡ್ ನಾಟ್ ಗೆಟ್ ಆ್ಯಂಗ್ರಿ. ಹೌ ಹಿ ಟೋಲ್ಡ್ ರಂಗ ಹೇಳಿದ, ವಾಟ್ ಹಿ ಟೋಲ್ಡ್ ಸಾಧಿಕ್, ಹಾವನ್ನು ಹಾವನ್ನು ಸಾಯಿಸುವುದಕ್ಕಿಂತ ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು, ಸೇವಿಂಗ್ ಲೈಫ್ ಆಫ್ ಅಜ್ಜಿ ಇಸ್ ಇಂಪಾರ್ಟೆಂಟ್ ದೆನ್ ಕಿಲ್ಲಿಂಗ್ ದ ಸ್ನೇಕ್. ಉಳಿಸುವುದು, ಸೇವಿಂಗ್, ಉಳಿಸುವುದು ಮುಖ್ಯ. ಹಾಗೂ ಆ್ಯಂಡ್ ಆಲ್ಸೋ ಹಾಗೂ ಆ್ಯಂಡ್ ಹಾವನ್ನು ಹಾವನ್ನು ಕೊಲ್ಲುವ ಅಧಿಕಾರ ನಮಗಿಲ್ಲ. ಕೊಲ್ಲುವ ಹಕ್ಕು ಹಕ್ಕು ನಮಗಿಲ್ಲ ನಮಗಿಲ್ಲ ಎಂದು ಸಮಾಧಾನ ಪಡಿಸಿದನು. ಇದನ್ನು ಬರೀಬೇಕು, ಸಮಾಧಾನ ಪಡಿಸಿದನು. ನೀವು ಯಾರಿಗಾದರೂ ಸಹಾಯ ಮಾಡಿದ್ದರೆ ಅದರ ಬಗ್ಗೆ ಬರೆಯಿರಿ. ಸೊ ಇಫ್ ಯು ಹ್ಯಾವ್ ಇಫ್ ಯು ಡಿಡ್ ಎನಿ ಹೆಲ್ಪ್ ಟು ಅದರ್ಸ್, ಸಹಾಯ ಮೀನ್ಸ್ ಹೆಲ್ಪ್, ಇಫ್ ಯು ಡಿಡ್ ಎನಿ ಹೆಲ್ಪ್ ಟು ಅದರ್ಸ್ ಪ್ಲೀಸ್ ರೈಟ್ ಹಿಯರ್. ಓಕೆ, ಯು ಹ್ಯಾವ್ ಟು ರೈಟ್ ಇನ್ ಟೂ ಸೆಂಟೆನ್ಸಸ್. ಸ್ವಂತ ವಾಕ್ಯ, ಓನ್ ಸೆಂಟೆನ್ಸ್, ಫಾರ್ಮ್ ಓನ್ ಸೆಂಟೆನ್ಸ್. ಜೋಪಾನ, ನಾವು ಕಾಡಿನಲ್ಲಿ ಜೋಪಾನದಿಂದ ಇರಬೇಕು. ಇನ್ ಫಾರೆಸ್ಟ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಜೋಪಾನ ಮೀನ್ಸ್ ಕೇರ್ಫುಲ್. ಸಮಾಧಾನ, ಸಮಾಧಾನ, ನಾವು ಯಾವಾಗಲೂ ಆಲ್ವೇಸ್ ಯಾವಾಗಲೂ ನಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಳ್ಳಬೇಕು ಮೀನ್ಸ್ ವಿ ಹ್ಯಾವ್ ಟು ಕೀಪ್ ಅವರ್ ಮೈಂಡ್ ವೆರಿ ಕಾಮ್ ಆಲ್ವೇಸ್. ಸಮಾಧಾನ. ತಪ್ಪು, ನಾವು ಇನ್ನೊಬ್ಬರ ತಪ್ಪನ್ನು ಕ್ಷಮಿಸಬೇಕು. ಬೆ ಆ್ಯಂಡ್ ದೀರ್ಘ ಕು. ಓಕೆ, ಅರ್ಥಕೋಶದ ಪದವನ್ನು ಬರೆಯಿರಿ. ಖುಷಿ ಅಂದರೆ ಸಂತೋಷ, ಹ್ಯಾಪಿ. ಸಂತೋಷ ಮೀನಿಂಗ್ಸ್ ಸಂತೋಷ, ಹಿಗ್ಗು. ಪೊದೆ ಅಂದರೆ ಪೊದರು. ಗದರು ಮೀನ್ಸ್ ಗದರು. ಬೈಯು ಕೋಪಗೊಳ್ಳು. ಕೋಪಗೊಳ್ಳುಕ್ಕಿಂತ ಬೈಯು ಸಿಟ್ಟು. ಸಿಟ್ಟಿನಿಂದ ಮಾತಾಡು ಇರಿ. ಸೊ ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್. ಅಯ್ಯೋ ಪಾಪ,
ಪ್ರಾಣ ಉಳಿಸು ತಪ್ಪಿನ ಅರಿವು ಯು ಹ್ಯಾವ್ ಟು ಕಾಪಿ ದೀಸ್ ಥಿಂಗ್ಸ್ ಹಿಯರ್ ಓಕೆ ನೌ ದಿಸ್ ಎಕ್ಸಸೈಸಸ್ ಈಸ್ ಓವರ್ ಥ್ಯಾಂಕ್ ಯು